ಯಲಹಂಕ ಕಾಂಗ್ರೆಸ್ ಅಭ್ಯರ್ಥಿ ಕೇಶವರಾಜಣ್ಣ ಅವರಿಂದ ಬಿರುಸಿನ ಮತ ಪ್ರಚಾರ ನಡೆದಿದೆ. ಹೌದು, ದಾಸನಪುರ ಹೋಬಳಿಯ ವಿವಿಧೆಡೆ ಗ್ರಾಮಗಳಲ್ಲಿ ಬಿರುಸಿನ ಮತ ಪ್ರಚಾರ ಮಾಡಿದ್ರು. ಹಲವಾರು ಗ್ರಾಮ ಪಂಚಾಯಿತಿಗಳಾದ ಸೊಂಡೆಕೊಪ್ಪ ಹಾಗೂ ಕಿತ್ತನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಸಿ ಭೇಟಿ ನೀಡಿದ ಸಂದರ್ಭದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾವು ಹೋದಲೆಲ್ಲ ಜನರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಿದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ಸರ್ಕಾರವಾಗಿತ್ತು. ಈ ಬಾರಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರಲಿದ್ದು ಯಲಹಂಕ ಕ್ಷೇತ್ರದ ಮತದಾರರು ಸಹ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತ ಚಲಾಯಿಸುವ ಮೂಲಕ ನನಗೆ ಬೆಂಬಲ ನೀಡಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೇಶವರಾಜಣ್ಣ, ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ಜಿ ಜಯರಾಮಯ್ಯ, ಬಮುಲ್ ನಿರ್ದೇಶಕ ಕೇಶವಮೂರ್ತಿ, ಪ್ರಚಾರ ಸಮಿತಿ ಅಧ್ಯಕ್ಷ ಲಕ್ಷ್ಮಣಮೂರ್ತಿ, ಮಾಜಿ ತಾಲೂಕು ಸದಸ್ಯ ಮೂರ್ತಿ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಕಾರ್ಯಕರ್ತರು ಹಾಜರಿದ್ದರು. ಹನುಮಂತರಾಜ್, NKSTV 4, ಬೆಂಗಳೂರು. ನಾವುಗಳೆಲ್ಲ ದಯವಿಟ್ಟು ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಬೇಕು. ನೋಡ್ತಾ ಇದೀರ ನೀವು, 40% ಸರ್ಕಾರದಲ್ಲಿ ಎಷ್ಟು ಭ್ರಷ್ಟಾಚಾರ. ಬರೀ ಯಾವುದೇ ಒಂದು ಇದು ತಗೊಂಡ್ರು, ಒಂದು ತಿಂಗಳು ತಿಂಗಳಿಗೆ ಎರಡೆರಡು ಆಗ ಕಸಬ್ ಬಂದು ಹಾಲ್ ಮರೋದು, ಹಸುಗಳು ಸಾಕೊಂಡು ಹಾಲ್ ಮರೋ ಮನುಷ್ಯನ ನಮ್ಮ ತಾತನ ಕಾಲದಿಂದ, ಮುತ್ತಾತನ ಕಾಲದಿಂದ, ಬ್ರಿಟಿಷ್ ಕಾಲದಿಂದ ನಾವು ಹಾಲ್ ಮಾರ್ಕೊಂಡ್ ಬಂದಿದ್ರಿ. ಯಾವತ್ತು ಮೊಸರು ಮೇಲೆಲ್ಲ ಟ್ಯಾಕ್ಸ್ ಹಾಕಿರ್ಲಿಲ್ಲ, ಮೊಸರು ಮೇಲೆ ಜೇಸ್ಟ್ ತಂದಿದ್ದಾರೆ. ಲೆಕ್ಕ ಕೊಯ್ಲಿ ಅಂತ ಸರ್ಕಾರ ಇದ್ಬಿಟ್ಟು ಬಡವರು ಹೊಟ್ಟೆ ಹಸ್ದವ್ಗೆ ಊಟಕ್ಕೆ ಹೊಟ್ಟೆ ಹಸ್ದವ್ಗೆ ಬಡವ್ರು ಹೋಗ್ಬಿಟ್ಟು ಒಂದ್ ಪ್ಯಾಕೆಟ್ ಮೊಸರು ತಗೊಂಡ್ಬಂದು ಮಜ್ಜಿಗೆ ಮಾಡಿ ಊಟ ಮಾಡ್ತಾರೆ, ಅದ್ಮೇಲೂ ಟ್ಯಾಕ್ಸ್. ಈಗ ನಮ್ಮ ಸರ್ಕಾರ ಬಂದ್ರೆ ಪ್ರತಿಯೊಂದು ಮನೆ ಯಜಮಾನಿಗೂ 2,000 ರೂಪಾಯಿ ಕೊಡ್ತಾರಮ್ಮ. ಪ್ರತಿಯೊಂದು ಯಜಮಾನಿಗೂ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀರಿ. ಕರೆಂಟ್ ಬಿಲ್ಲು 200 ಯೂನಿಟ್, 200 ಯೂನಿಟ್ ಅಂದ್ರೆ ಹೆಚ್ಚು ಕಡಿಮೆ 1,000-1,200 ರೂಪಾಯಿ ನೀವು ಕರೆಂಟ್ ಬಿಲ್ ಕಟ್ಟಂಗೇ ಇಲ್ಲ. ಇಲ್ಲೆಲ್ಲ 600, 700, 800 ಒಳಗೆ ನಿಮ್ ಬಿಲ್ ಇದಾಗುತ್ತೆ. ಮನೆಗೆ ಒಂದೊಂದು ಮನೆಗೂ 10 ಕೆಜಿ ಅಕ್ಕಿ, ಒಬ್ಬೊಬ್ರಿಗೂ 10 ಕೆಜಿ ಅಂದ್ರೆ 4 ಜನ 40 ಕೆಜಿ, 5 ಇದ್ರೆ 40. ನಾವು ಮಾಡಿರೋ ಕೆಲಸ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಮಾಡಿರೋ ಕೆಲಸ ನಾನು ಒಂದು ವಾರದಿಂದ ಹೇಳಿದೆ ಮಾಡಿ ತೋರಿಸ್ತೀನಂತ. ರೋಡ್ ಶೋ ಸುಲಭ ಅಂದರೆ ನಾವು ಬರಲೇಬೇಕಾಗುತ್ತೆ ಎಲೆಕ್ಷನ್ ಟೈಮಲ್ಲಿ. ನಾನು ಮನೆ ಮನೆ ತಲುಪಿದ್ದೀನಿ, ಮೈಸಲ್ಲಿ ಇಲ್ಲ, ನಾನು ಸಲ ತಲುಪಿದ್ದೀನಿ. ಈಗ 60 ಗ್ರಾಮದಲ್ಲಿ ಏನು ರೋಡ್ ಶೋ ಮೂಲಕ ನಾವು ಒಂದು 2-3 ತಿಂಗಳಿಂದ ಮನೆ ಮನೆಗೂ ಬಂದು ಮುಗಿಸ್ಕೊಂಡು ಹೋಗಿದ್ದೀರಿ. ಈಗಿನ ರೋಡ್ ಶೋ ಮೂಲಕ ನಾವು ಜನಕ್ಕೆ ನಿಮ್ಮ ಪರವಾಗಿ ನಿಮ್ಮ ಜೊತೆಲಿ ನಿಲ್ತೀರಿ. ನಮ್ಮ ಸರ್ಕಾರ ಬಂದರೆ ಏನು ಯೋಜನೆಗಳು, ಆ 2,000 ರೂಪಾಯಿ ಪ್ರತಿ ಮನೆ ಯಜಮಾನಿಗೆ ಮತ್ತು ಕರೆಂಟು 200 ಯೂನಿಟ್ ಉಚಿತ ಅಂದರೆ 1,000-1,200 ರೂಪಾಯಿವರೆಗೂ ಉಟ್ಕೊಂಡು ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಆಮೇಲೆ 10 ಕೆಜಿ ಅಕ್ಕಿ ಎಷ್ಟು ಜನ ಅವ್ರ ಮನೇಲಿದ್ದಾರೆ ಅದು ಉಚಿತವಾಗಿ ಕೊಡ್ತೀವಿ. ಡಿಪ್ಲೊಮಾ ಹೋಲ್ಡ್ರಿಗೆ 1,500 ರೂಪಾಯಿ ಮತ್ತು ಡಿಗ್ರಿ ಓದಿರೋರಿಗೆ 3,000 ರೂಪಾಯಿ, ಇದೆಲ್ಲ ಯೋಜನೆಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಗೆದ್ದು ಕೂಡಲೇ ಕೊಡ್ತದೆ ಅಂತ ಒಂದು ಮಾಹಿತಿ ತಿಳಿಸಿ ನಾವು ನಮ್ಮ ಪ್ರಚಾರವನ್ನು. ಸರ್, ಈ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಭಯದಲ್ಲಿದ್ದರು. ಇದೆ ನಿಮ್ಮೊಬ್ಬರಿಗೆ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ನೀವು ಎಷ್ಟು ದಿವಸ ಬಯಸ್ತೀರಾ ನಾನು ನೋಡ್ತೀನಿ. ಇದೆಲ್ಲ ತುಂಬಾ ದಿವಸ ನಡೆಯಲ್ಲ ಇದು. ಸರ್, ನಮ್ಮ ಧೈರ್ಯವಾಗಿರ್ರಿ, ನಮ್ಮ ಸರ್ಕಾರ ಬಂದ್ರೆ ಯಾರಿಗೂ ತೊಂದರೆ ಕೊಡಲ್ಲ. ಜನಕ್ಕೆ ಸ್ಪಂದಿಸಿದಂಥ ಕಾರ್ಯಕ್ರಮಗಳು ಇವಾಗ ನಾನು ಹೇಳ್ದಂಗೆ ಹಲವಾರು ಕಾರ್ಯಕ್ರಮಗಳಿದೆ. ಇಲ್ಲಿರೋ ಸುತ್ತಮುತ್ತು ನಡೀತಾರ ಭೂಗಳನ್ನೆಲ್ಲ ನಾವು ಮಠ ಹಾಕ್ತೀರಿ. ಎಲ್ಲರಿಗೂ ಒಳ್ಳೇದು ಮಾಡ್ತೀರಿ, ಅಭಿವೃದ್ಧಿನೂ ಮಾಡ್ತೀರಿ. ನಮ್ಮ ಪಕ್ಷದವ್ರಿಗೆ ಒಳ್ಳೇದು ಮಾಡ್ತೀರಿ, ಬೇರೆ ಪಕ್ಷದವ್ರು BJP ಸೇರಿಸಿ ಒಳ್ಳೇದು ಮಾಡೋಕ್ಕೆ ಬಂದಿರೋದು ನಾವು ಇಲ್ಲಿ. ಅವ್ರು ಹೋದ್ರು ಬಿಡಿ, ಬಂದಿರೋ ಸರ್ವೆಯಲ್ಲಿ ನಮ್ದು ಫಸ್ಟ್ ಇದೆ, ಅವ್ರು ಸೆಕೆಂಡ್ ಇದೆ ಅಂತಾರೆ. ಸೊ ಒಬ್ಬೊಬ್ರು ಸರ್ವೆ ಒಂಥರ, ನಮ್ಮ ಸರ್ವೆಲಿ ನಾವು ಫಸ್ಟ್ ಇದ್ದೀರಿ, ಅವ್ರು ನಮ್ಮ ಹಿಂದೆನೇ ಇದ್ದಾರಂತೆ. ನೀವು ಹೇಳೋದು ನಾವು ಅವ್ರ ಹಿಂದೆನೇ ಇದ್ದೀರಿ. ಹೋಗೋಣ, ಯಾರೋ ಒಬ್ರು ಮುಂದಕ್ಕೆ ಬರಬೇಕಾದ್ರೆ ನಾನು ಮುಂದಕ್ಕೆ ಬರೋದು. ಯಾಕಂದ್ರೆ ನೀವಾಗಲೇ ಕೇಳಿರಲ್ಲ ಭಯದಿಂದ ಇದ್ದಾರೆ ಅಂದ್ಬಿಟ್ಟು. ಆ ಭಯದಿಂದ ಇರೋದ್ರಿಂದ ಕೆಲವು ಸತ್ಯಗಳು ಗೊತ್ತಾಗಲ್ಲ. 13ನೇ ತಾರೀಕು ಗೊತ್ತಾಗುತ್ತೆ ಯಾಕೆ ರಿಸಲ್ಟ್ ಏನು ಅಂತ. ನಿಮ್ಗೆ 13ನೇ ತಾರೀಕು ಯಾಕೆ ಸ್ವಲ್ಪ ಹಿಂದೆ ಮುಂದೆ ಇಲ್ಲ, ಮುಂದೆ ಇಲ್ಲ ಇದು ಬಿಟ್ಬಿಡಿ, ತುಂಬ ಮುಂದೆ ಇದ್ದೀರಿ ನಾವು. ಅದು ಜನ ಓಟ್ ಮೂಲಕ ನಿಮ್ಗೆ ಗೊತ್ತಾಗುತ್ತೆ. ಸರ್, ಚುನಾವಣೆ ಏನಾದರೂ ದರ್ಶನ್ ಅವ್ರು ಬಂದಿದ್ರಲ್ಲ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರು, ಸರ್ ಈ ಕಡೆ ಈ ಭಾಗಕ್ಕೆ ಬರ್ತಾರೆ, ಅವ್ರು ಡೇಟ್ ತೊಗೊಬೇಕು, ಇನ್ನೊಂದ್ಸಲ ಬರ್ತಾರೆ ಅವರು, ನೋಡೋಣ ಅವ್ರಿಗೆ ಇಲ್ಲಿರೋ ಈ ಕ್ಷೇತ್ರದ ಎಲ್ಲ ಗೊತ್ತಾಗಿದೆ. ಒಬ್ಬರು ಒಳ್ಳೆಯ ಮನುಷ್ಯ, ಏನು ಡೈರಿ ಇಟ್ಕೊಂಡು ಹಸುಗಳು ಸಾಕೊಂಡು ಪ್ರಾಣಿಗಳನ್ನ ಪ್ರೀತಿಸೋ ವ್ಯಕ್ತಿ, ಜನಸೇವೆ ಮಾಡೋರು ಬೇಕು ಅಂದ್ಬಿಟ್ಟು ಅವ್ರು ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ.